ನಿಮ್ಮಂದರಂಜನ್ ಅಂತ. ನಾನು ಮೂಲತಃ ಚಿಡಿ ಪೊಟೇಟೋ ನಿವಾಸಿ. ನಂದು ಬಂದು ಕ್ವಾಲಿಫಿಕೇಶನ್ ಬಂದು ಡಿಗ್ರಿ ಮಾಡಿರ್ತೇನೆ. ನಂದು ಡಿಗ್ರಿ ಮಾಡಿದ್ರೆ ನಾನು ಯಾವುದೇ ರೀತಿ ಕೆಲಸ ಕರೆ ಸಿಗ್ಲಿಲ್ಲ. ನನಗೆ ಕೆಲಸ ಕರೆ ತೊಂದರೆ ಆಗಿರೋದ್ರಿಂದ ನಾನು ಮತ್ತೆ ಅದ್ರ ಜೊತೆಲಿ ಡ್ರೈವಿಂಗ್ ನ ಮಾಡ್ತಾ ಇದ್ದೆ. ಡ್ರೈವಿಂಗ್ ನ ಮಾಡ್ಕೊಂಡು ಅವಾಗ ಅವಾಗ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಡ್ರೈವಿಂಗ್ ಹೋಗ್ತಾ ಇದ್ದೆ. ಬಟ್ ಡ್ರೈವಿಂಗ್ ಮಾಡ್ಕೊಂಡು ನನಗೆ ಅಷ್ಟು ನನಗೆ ಏನು ಸಂಬಳ ತಗೋತಾ ಇಲ್ಲ. ಬಟ್ ನಾನು ಮ್ಯಾರಿಡ್ ಆಗಿದ್ದೀನಿ. ಮ್ಯಾರಿಡ್ ಆಗಿರೋದ್ರಿಂದ ನಂಗೆ ಜೀವನ ನಡೆಸೋಕೆ ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಅದರಿಂದ ನನಗೆ ಒಂದು ನಮ್ಮ ಫ್ರೆಂಡ್ಸ್ ಒಂದು ಗ್ರೂಪ್ ಅಲ್ಲಿ ವಾಟ್ಸಪ್ ಗ್ರೂಪ್ ಅಲ್ಲಿ ನನ್ನ ಗ್ರೂಪ್ ಆ್ಯಡ್ ಮಾಡಿದ್ರು. ಮತ್ತೆ ಆ್ಯಡ್ ಮಾಡಿರೋದ್ರಿಂದ ನನಗೆ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಇಂದ ಮೊಬೈಲ್ ಸೆಕ್ಯೂರಿಟಿ ಟ್ರೈನಿಂಗ್ ಇದೆ ಅನ್ನೋದು ಒಂದು ಅಪ್ಲಿಕೇಶನ್ ನಾನು ಸ್ವೀಕರಣ ಕಳಿಸಿದ್ರು. ನಾನು ಅದನ್ನ ಅದ್ರ ಮುಖಾಂತರ ಅದರಿಂದ ಕಾಲ್ ನನ್ನ ಫೋನ್ ನಂಬರ್ ಕಾಲ್ ಮಾಡಿದೆ. ಈಗ ಈ ತರ ಇದೆ ನಿಮ್ದು ಯಾವಾಗ ಏನು ಯಾವಾಗ ಬರಬೇಕು ಯಾವ ತರ ಅಂತ ಅವರು ಹೇಳಿದ್ರು. ನೀವು ಅಪ್ಲಿಕೇಶನ್ ಹಾಕ್ಬೇಕು, ಅಪ್ಲಿಕೇಶನ್ ಹಾಕ್ಬಿಟ್ಟು ನೀವು ಇದ್ ಮಾಡಿ ಫಾರ್ಮ್ ಫಿಲ್ ಮಾಡಿ ಎಲ್ಲ ಇದ್ ಮಾಡಿ ನಾವು ಕಾಲ್ ಮಾಡ್ತೀವಿ ಅಂತ ಎಲ್ಲ ನಾನು ಅಪ್ಲಿಕೇಶನ್ ಎಲ್ಲ ಫಿಲ್ ಮಾಡಿ ಕಾಲ್ ಕಳಿಸ್ದೆ. ಮತ್ತೆ ಒಂದು ವೀಕ್ ಬಿಟ್ಟು ಅಲ್ಲಿ ಕಾಲ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದ್ರ ಬನ್ನಿ ಅಂತ. ನನಗೂ ತುಂಬಾ ಜೀವನದಲ್ಲಿ ತುಂಬಾ ಬೇಜಾರಾಗ್ಬಿಟ್ಟಿತ್ತು. ಇದರಿಂದ ಏನಾದ್ರು ಮುಂದಕ್ಕೆ ಜೀವನಕ್ಕೆ ಒಂದು ದಾರಿ ಆಗ್ಬೋದು, ಏನಾದ್ರು ನನ್ನ ಜೀವನ ಉತ್ತರ ಆಗ್ಬೋದು ಅಂದ್ಬಿಟ್ಟು ನಾನು ಈ ಮೊಬೈಲ್ ರಿಪೇರಿ ಟ್ರೈನಿಂಗ್ ಕಲ್ತ್ರೆ ಒಂದು ನನಗೆ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ನಾನು ಬಂದು ಜಾಯ್ನ್ ಆಗಿದ್ದೀನಿ. ಇಲ್ಲಿ ಬಂದು ತುಂಬಾ ನನಗೆ ಅನುಕೂಲ ಆಗಿದೆ. ಮುಂದೆ ಕಲ್ತು ಹೋಗಿ ನಾನು ಜೀವನದ ಒಂದು ನಂದೇ ಆದಂತ ಒಂದು ಅಂಗಡಿ ಇಟ್ಕೊಂಡು ಜೀವನದಲ್ಲಿ ತುಂಬಾ ಮುಂದುವರ್ಬೇಕು ಅಂತ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಇಷ್ಟು ಇದಕ್ಕೆಲ್ಲ ನನಗೆ ಸಹಾಯ ಮಾಡ್ಕೊಟ್ಟಂತ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ಗೆ ತುಂಬಾ ಧನ್ಯವಾದಗಳನ್ನ ಹೇಳಕ್ಕೆ ನಾನು ಇಷ್ಟಪಡ್ತೀನಿ.